ಪ್ರಿಯ ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ, ಗುಡ್ ಮಾರ್ನಿಂಗ್ ಎವ್ರಿವಾನ್. ಯುಡೈಸ್ ಪ್ಲಸ್ ಮಾಹಿತಿಯನ್ನು ನಾವು ಈಗಾಗಲೇ ತುಂಬಿದ್ದೇವೆ. ಆ ಮಾಹಿತಿಯನ್ನು ಇನ್ನೊಂದು ಸಲ ನಾವು ಚೆಕ್ ಮಾಡಿಬಿಟ್ಟು ಅದನ್ನು ನಾವು ಸರ್ಟಿಫೈ ಮಾಡಬೇಕಾಗುತ್ತೆ. ಇವತ್ತಿನಿಂದ ನಮಗೆ ಸರ್ಟಿಫೈ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಸೊ ಮಾಹಿತಿಯನ್ನು ತುಂಬಿದ ಮೇಲೆ ಸರ್ಟಿಫೈ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ನೋಡೋಣ. ಪ್ರಿಯ ಶಿಕ್ಷಕರೇ, ಫಸ್ಟಿಗೆ ನಾವು ಗೂಗಲ್ ಕ್ರೋಮಲ್ಲಿ ಹೋಗಬೇಕು. ಆಮೇಲೆ ನಾವು ಯುಡೈಸ್ ಪ್ಲಸ್ನಲ್ಲಿ ಹೋಗ್ತೀವಿ. ಆಮೇಲೆ ಯುಡೈಸ್ ಪ್ಲಸ್ ಮೇಲೆ ಹೋಗಿದ ತಕ್ಷಣ ಮೊದಲನೇದಾಗಿ ಕಾಣಿಸ್ತಾ ಇರ್ತಕ್ಕಂಥ ಯುಡೈಸ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಮಗೆ ಹೋಮ್ ಪೇಜ್ ಆಗುತ್ತೆ. ಇಲ್ಲಿ ನಾವು ಸ್ಕ್ರೋಲ್ ಡೌನ್ ಮಾಡಬೇಕು. ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಕೆಳಗಡೆ ಇರತಕ್ಕಂಥ ಲಾಗಿನ್ ಫಾರ್ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಕರ್ನಾಟಕ ಆ್ಯಂಡ್ ಬಿಹಾರ್ ಅಂತ ಇದೆಯಲ್ಲ 2020-21, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ನಾವು ಯೂಸರ್ ನೇಮ್ ನಮ್ಮ ಶಾಲೆ ಯುಡೈಸ್ ಕೋಡನ್ನು ಎಂಟರ್ ಮಾಡಬೇಕು, ಪಾಸ್ವರ್ಡ್ ನಮಗೆ ಈಗಾಗಲೇ ಬಂದಿರುವಂಥ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ಆಮೇಲೆ ನಾವು ಕ್ಯಾಪ್ಚವನ್ನು ಎಂಟರ್ ಮಾಡಬೇಕಾಗುತ್ತೆ. ಹೇಗೆ ಇಲ್ಲಿ ನೋಡಿ ಕ್ಯಾಪ್ಚ. ಸೊ ಕ್ಯಾಪ್ಚವನ್ನು ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಆದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಾವು ಈಗಾಗಲೇ ಮಾಹಿತಿಯನ್ನು ತುಂಬಿದ್ದೀವಿ, ಅದನ್ನು ನೋಡಬೇಕಾದ್ರೆ ನಾವು ಎಲ್ಲಿ ಹೋಗ್ತೀವಿ ಅಂದರೆ ಕ್ಲಿಕ್ ಹಿಯರ್ ಟು ಓಪನ್ DCF ಟು ಫಿಲ್ ದ ಡೇಟಾ. ಸೊ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ನಾವು ಈಗಾಗಲೇ ಮಾಹಿತಿಯನ್ನು ತುಂಬಿದ್ದೇವೆ. ಏನಿದೆ ನೋಡಿ, ಈಗ ಸ್ಟೇಟಸ್ ನಾಟ್ ಸರ್ಟಿಫೈಡ್, ಓವರ್ಆಲ್ ಸ್ಟೇಟಸ್ ಏನಿದೆ ಕಂಪ್ಲೀಟೆಡ್ ಆಲ್ ಫಾರ್ಮ್ಸ್ ಅಂದರೆ ಎಲ್ಲ ಫಾರ್ಮ್ಸನ್ನು ನಾವು ತುಂಬಿದ್ದೀವಿ, ಆದರೆ ಇನ್ನೂ ಸರ್ಟಿಫಿಕೇಟ್ ಮಾಡಿಲ್ಲ, ಸರ್ಟಿಫೈ ಮಾಡಿಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕು, ಇಲ್ಲಿ ನಾನು ಅಷ್ಟೊಂದು ಡೀಟೇಲ್ ಆಗಿ ಹೇಳೋಕೆ ಹೋಗೋದಿಲ್ಲ. ಪ್ರತಿಯೊಂದು ನಾವು 1.1 ಇಂದ 1.14, 1.15 ಇಂದ 1.26 ಈ ರೀತಿ ಪ್ರತಿಯೊಂದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಮಾಡಬೇಕು. ನಾವೆಲ್ಲವನ್ನು ಮತ್ತೊಂದು ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ನಾವು ಮಾಹಿತಿನೂ ಕರೆಕ್ಟಾಗಿ ತುಂಬಿದ್ದೀವೋ ಇಲ್ಲವೋ ಅಂತ ಚೆಕ್ ಮಾಡಬೇಕು. ಅಲ್ಲಿ ಮಟ್ಟಿಗೆ ನಾವು ಯಾವುದೇ ಕಾರಣಕ್ಕೆ ಸರ್ಟಿಫೈ ಮಾಡೋಕ್ಕೆ ಹೋಗಬಾರ್ದು. ಎಲ್ಲೋ ನಾವು ಎಡವಿರ್ತೀವಿ, ತಪ್ಪು ಮಾಡಿರ್ತೀವಿ, ಅದನ್ನು ಫಸ್ಟಿಗೆ ನಾವು ಎಲ್ಲವನ್ನು ತಾಳ್ಮೆಯಿಂದ ಚೆಕ್ ಮಾಡಬೇಕು. ಸೀರಿಯಲ್ ನಂಬರ್ 1 ಎಲ್ಲವನ್ನು ಚೆಕ್ ಮಾಡಿದ ಮೇಲೆ, ಏನಾದರೂ ತಪ್ಪಿದ್ರೆ ಮತ್ತೆ ಎಡಿಟ್ ಮಾಡಿ ಫಿಲಪ್ ಮಾಡಿದ ಮೇಲೆ, ಎಲ್ಲವೂ ಆಗಿದ ಮೇಲೆ ಕೊನೆಗೆ ನಾವು ಬರ್ತಕ್ಕಂಥದ್ದು ನಾವೊಂದು ಸರ್ಟಿಫೈ ಆಪ್ಷನ್ಗೆ ಬರ್ತೀವಿ. ಸೊ ಸರ್ಟಿಫೈ ಆಪ್ಷನ್ ಇಲ್ಲಿದೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ದಟ್ ಈಸ್ ಸೀರಿಯಲ್ ನಂಬರ್ 43 ಇರೋದು ಸರ್ಟಿಫೈ ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಮಗೆ ಅದು ಪರ್ಮಿಷನ್ ಸಿಕ್ಕಿದೆ ಅಂದರೆ ಸರ್ಟಿಫೈಗೆ ನಮಗೆ ಅಲೌ ಈಗ ಇದೆ. ಸೊ ನಾವು ಸರ್ಟಿಫೈ ಮಾಡಬೇಕು. ಸರ್ಟಿಫೈ ಮೇಲೆ ಕ್ಲಿಕ್ ಮಾಡಿದಾಗ, 43 ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗಿದೆ. ನೋಡಿ ಪ್ರಿಯ ಶಿಕ್ಷಕರೇ, ಇಲ್ಲಿ ಕೆಳಗಡೆ ಏನಿದೆ, ಹೀಗೆ ನಾವು ಸ್ಕ್ರೋಲ್ ಮಾಡಿದಾಗ ಕೆಳಗಡೆ ಏನಿದೆ, ಸರ್ಟಿಫಿಕೇಷನ್ ಮಾಡ್ಯೂಲ್ ಅಂತ ಇದೆ. ಇಲ್ಲಿ ಒಂದು ಆಪ್ಷನ್ ಇದೆ, ಇಲ್ಲಿ ಫಸ್ಟಿಗೆ ಸರ್ಟಿಫಿಕೇಷನ್ ಮಾಡ್ಯೂಲ್ ಕೆಳಗೆ ಏನಿದೆ ಅಂತ ನಾವು ಸ್ವಲ್ಪ ಓದಬೇಕು. ಐ ಹಿಯರ್ ಬಿ ಡಿಕ್ಲೇರ್ ದ್ಯಾಟ್ ದ ಇನ್ಫಾರ್ಮೇಷನ್ ಎಂಟರ್ಡ್ ಇನ್ ದಿಸ್ ಡೇಟಾ ಕ್ಯಾಪ್ಚರ್ ಫಾರ್ಮ್ಯಾಟ್ ದ್ಯಾಟ್ ಈಸ್ DCF ಈಸ್ ಟ್ರೂ ಆ್ಯಂಡ್ ಕರೆಕ್ಟ್ ದ ಬೆಸ್ಟ್ ಆಫ್ ಮೈ ನಾಲೆಜ್ ಆ್ಯಂಡ್ ಐ ಅಂಡರ್ಟೇಕ್ ಟು ಇನ್ಫಾರ್ಮ್ ಎನಿ ಚೇಂಜಸ್ ದರ್ ಇನ್ ಇಮ್ಮಿಡಿಯೇಟ್ಲಿ. ಅಂದರೆ ನಾನು ತುಂಬಿರುವಂಥ ಮಾಹಿತಿ ಎಲ್ಲ ಸರಿಯಾಗಿದೆ ಮತ್ತು ಏನಾದರೂ ಬದಲಾವಣೆಗಳಾಗಬೇಕಾಗಿದ್ದರೆ ನಾನು ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ ಎನ್ನುವಂಥದ್ದು ಇಲ್ಲಿ ಹೇಳಿಕ್ಕಿದೆ. ಇದನ್ನು ನಾವು ಒಪ್ಪಿಕೊಡ್ಬೇಕಾದ್ರೆ ಇಲ್ಲಿ ಒಂದು ಚೌಕ ಇದೆಯಲ್ಲ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅಂದರೆ ನಾನು ಈ ಮೇಲೆ ತುಂಬಿರುವಂಥ ಮಾಹಿತಿ ನನ್ನ ಒಂದು ಜ್ಞಾನದಲ್ಲಿ ಇದು ಕರೆಕ್ಟ್ ಆಗಿದೆ ಮತ್ತು ಏನಾದರೂ ಬದಲಾವಣೆಗಳಾಗಬೇಕಾಗಿದ್ದರೆ ಮುಂದಿನ ದಿನಗಳಲ್ಲಿ ನಾನು ಬದಲಾವಣೆ ಮಾಡಲು ಸಿದ್ಧನಾಗಿದ್ದೇನೆ ಅಂತ ಡಿಕ್ಲೇರ್ಡ್ ಬೈ. ಇಲ್ಲಿ ಈ ಮಾಹಿತಿಯನ್ನು ಯಾರು ತುಂಬಿರ್ತಾರೋ ಅವರು ಮಾತ್ರ ಡಿಕ್ಲೇರ್ ಮಾಡಬೇಕು. ಅಂದರೆ ಇಲ್ಲಿ HM ಆಗಿರುವಂಥ ನಾವು ನಮ್ಮ ಹೆಸರಿನಲ್ಲಿ ನಾವು ಎಂಟರ್ ಮಾಡಬೇಕು. ನಾನೇ ಈ ಮಾಹಿತಿಯನ್ನು ಡಿಕ್ಲೇರ್ ಮಾಡಿದ್ದೀನಿ ಅಂತ ಆಗುತ್ತೆ. ನನ್ನ ಹೆಸರಿನಲ್ಲಿ ನಾನು ಎಂಟರ್ ಮಾಡ್ತಾ ಇದ್ದೀನಿ. ನೋಡಿ ಪ್ರಿಯ ಶಿಕ್ಷಕರೇ, ಸೊ ಯಾರನ್ನು ಈ ಮಾಹಿತಿ ತುಂಬಿರ್ತಾರೋ ಅಂದರೆ ಮುಖ್ಯವಾಗಿ HM ಅವರು ಇದನ್ನು ಮಾಡಬೇಕಾಗುತ್ತೆ. ಸೊ ಡಿಕ್ಲೇರ್ಡ್ ಬೈ ಸೋಮನಾಥ್ ಅಂತ ನನ್ನ ಹೆಸರಿದೆ. ಸೋಮನಾಥ್ SM ಅಂತ ನಾನು ಇಲ್ಲಿ ನನ್ನ ಹೆಸರನ್ನು ಬರೀತಾ ಇದ್ದೇನೆ. ಡೆಸಿಗ್ನೇಷನ್ ಅಂದರೆ ನಾನು ಏನು ಅಂತ. ಈಗ ನಾನು ಹೆಡ್ ಮಾಸ್ಟರ್ ಅಂತ ನನ್ನ ಒಂದು ಹುದ್ದೆನ ಇಲ್ಲಿ ಇದು ಮಾಡ್ತೀನಿ. ನೋಡಿ, ಹೆಡ್ ಮಾಸ್ಟರ್ ಅಂತ ನಾನು ಎಂಟರ್ ಮಾಡಿದ್ದೀನಿ. ಆಮೇಲೆ ಒಂದು ನಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ತ್ರೀ 9 4 9 3 8 6. ಸೊ ಈ ರೀತಿ ನಾವು ಹೆಡ್ ಮಾಸ್ಟರ್, ಇನ್ಚಾರ್ಜ್ ಹೆಡ್ ಮಾಸ್ಟರ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ತೀವಿ. ಕೊನೆಗೆ ನಾವು ಸರ್ಟಿಫೈ ಡೇಟಾ. ಸರ್ಟಿಫೈ ಡೇಟಾ ಮಾಡೋದಕ್ಕಿಂತ ಮೊದಲು ನಾವು ಇನ್ನೊಂದು ಸಲ ನಾವು ಎಲ್ಲವನ್ನು ವರ್ಕ್ ಮಾಡಿದ್ದೀವಿ ಅಂತ ಚೆಕ್ ಮಾಡಬೇಕು. ನನ್ನ ಹೆಸರು ಕರೆಕ್ಟಾಗಿದೆ ಮತ್ತು ಡೆಸ್ಟಿಗ್ನೇಷನ್ ಕೂಡ ಕರೆಕ್ಟಾಗಿದೆ. ಆಮೇಲೆ ನನ್ನ ಫೋನ್ ನಂಬರ್ ಕೂಡ ಕರೆಕ್ಟಾಗಿದೆ. ಈಗ ನಾನು ನೇರವಾಗಿ ಕೆಳಗೆ ಸರ್ಟಿಫೈ ಡೇಟಾದ ಮೇಲೆ ಹೋಗಬೇಕು. ಇದಕ್ಕಿಂತ ಮುಂಚೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾವು ತುಂಬಿರುವಂಥ ಎಲ್ಲ ಮಾಹಿತಿಯನ್ನು ಪದೇ ಪದೇ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಈಗ ನಾವು ಸರ್ಟಿಫೈ ಡೇಟಾ ಮೇಲೆ ಕ್ಲಿಕ್ ಮಾಡೋಣ. ಸೊ ಸರ್ಟಿಫಿಕೇಟ್ ಇನ್ ಪ್ರೋಗ್ರೆಸ್, ಪ್ಲೀಸ್ ಡು ನಾಟ್ ಪ್ರೆಸ್ ಬ್ಯಾಕ್ ಬಟನ್. ನೋಡಿ, ಇದು ಸರ್ಟಿಫೈ ಆಗಿದೆ. ಇದನ್ನು ನಾವು ಸ್ಕ್ರೀನ್ಶಾಟ್ ತೆಕ್ಕೋಬೇಕು, ಏಕೆಂದರೆ ನಮಗೆ ಫ್ಯೂಚರ್ಗೆ ಯೂಸ್ಫುಲ್ ಆಗುತ್ತೆ. ಈ ರೀತಿ ಸ್ಕ್ರೀನ್ಶಾಟ್ ತೆಗೆದ ನಂತರ ನಾವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಬರುತ್ತೆ. ಇದನ್ನು ಕೂಡ ನಾವು ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಮಗೆ ಪ್ಲಸ್ ಪಾಯಿಂಟ್ ಇದೆ. ಆಮೇಲೆ ಈ ಸ್ಕ್ರೀನ್ಶಾಟ್ ತೆಗೆದುಕೊಂಡ ನಂತರ ನಾವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಈ ಒಂದು ಸರ್ಟಿಫಿಕೇಟ್ ನಮ್ಮದು ಆಗಿರುತ್ತಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ನಾವಿಲ್ಲಿ ಒಂದು ಎಕ್ನಾಲೆಜ್ಮೆಂಟ್ ಮೇಲೆ ಯಾರೋ ಮರ್ಕಿದ್ದಿಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಎಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸರ್ಟಿಫಿಕೇಟ್ ನಮಗೆ ಬರುತ್ತೆ. ನೋಡಿ, ಈಗ ನಮಗೆ ಬಂತು. ಸೊ ಓವರಾಲ್ ನನ್ನ ಯುಡೈಸ್ ಪ್ಲಸ್
ವರ್ಕ್ ಟೋಟಲಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ನಾವು ಒಂದು ವೇಳೆ ಸರ್ಟಿಫೈ ಮಾಡಿಲ್ಲ ಅಂದರೆ ನಾವು 99% ಮಾಡಿದರೂ ಕೂಡ ನಮ್ಮ ಯುಡೈಸ್ ಪ್ಲಸ್ ಮಾಹಿತಿ ಸಂಪೂರ್ಣವಾಗಿರೋದಿಲ್ಲ. ಸೊ ಸರ್ಟಿಫೈ ಕಡ್ಡಾಯವಾಗಿ ಮಾಡಬೇಕು ಅಂತ ನಾನು ಹೇಳೋದ್ರ ಮೂಲಕ ಎಲ್ಲರಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಮತ್ತು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾಡ್ಕೊಳ್ಳೋದ್ರಿಂದ ತಮಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಒಂದು ನನ್ನ ಭಾವನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.